ಬಹಳ ಸಂತೋಷ ಮತ್ತು ಸಂತಸದ ಸುದ್ದಿ ಏನಂದ್ರೆ, ಆಮ್ ಆದ್ಮಿ ಪಕ್ಷ ಇವತ್ತು ಚುನಾವಣೆ ಆಯೋಗ ರಾಷ್ಟ್ರೀಯ ಪಕ್ಷವನ್ನಾಗಿ ಘೋಷಿಸಿದೆ. ಮುದ್ದೇವರ ಮತಕ್ಷೇತ್ರಕ್ಕೆ ಆಮ್ ಆದ್ಮಿ ಪಕ್ಷದಿಂದ ನಾನು ಆಕಾಂಕ್ಷಿಯಾಗಿದ್ದೇನೆ. ಮುದ್ದೇವರ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಉದ್ದೇಶದಿಂದ ನಾನು ಇವತ್ತು ಆಕಾಂಕ್ಷಿಯಾಗಿ ಈ ಮತಕ್ಷೇತ್ರದ ಪ್ರಜೆಗಳಿಗೆ ಮತ್ತು ಮತದಾರರಿಗೆ ಎಲ್ಲರಿಗೂ ಏನು ಕೇಳಿಕೊಳ್ಳುತ್ತೇನೆಂದರೆ, ಬರುವಂಥ ದಿನಮಾನಗಳಲ್ಲಿ ನೀವು ನಮ್ಮನ್ನು ಸಹಕಾರ ಮಾಡಬೇಕು. ಯಾಕಂದರೆ ಮತಕ್ಷೇತ್ರ ನೀರಾವರಿಯಾಗಿ ಬಹಳ ಅಭಿವೃದ್ಧಿ ಹೊಂದಬೇಕಾಗಿತ್ತು, ಆದರೆ ಅದು ಆಗಿಲ್ಲ. ಶೈಕ್ಷಣಿಕ ರಂಗದಲ್ಲಿ ಕೂಡ ಬಹಳ ಅಭಿವೃದ್ಧಿ ಆಗಬೇಕಾಗಿತ್ತು, ಅದು ಕೂಡ ಆಗಲಿಲ್ಲ. ಔದ್ಯೋಗಿಕವಾಗಿನೂ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು, ಅದನ್ನು ಕೂಡ ಆಗಿಲ್ಲ. ನಾನು ಸುಮಾರು 8 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ನನ್ನಿಂದ ಆದಷ್ಟು ಸಹಾಯ ಸಹಕಾರ ಮಾಡ್ತಾ ಬಂದೆ. ಕೊರೋನಾ ಕಾಲದಲ್ಲಿ ಯಾರೂ ಮುಟ್ಟದೇ ಇರುವಂಥ ಸಂದರ್ಭದಲ್ಲಿ ಶವ ಸಂಸ್ಕಾರಗಳನ್ನು ಮಾಡಿದ್ದೀವಿ, ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಟವನ್ನು ವಿತರಣೆ ಮಾಡಿದ್ದೀವಿ. ಇದೇ ರೀತಿ ನಾನಾ ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೋತಾ ಇಲ್ಲಿವರೆಗೂ ಸಾಗಿದ್ದೀವಿ. ಅಧಿಕಾರ ಇದ್ದರೆ ಮತಕ್ಷೇತ್ರದ ಇಂದು ನಾವು ಅಧಿಕಾರ ಇರದೇ ಇರುವಂಥ ಸಂದರ್ಭದಲ್ಲಿ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ನಮಗೆ ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡೋದು, ಯುವಕರಿಗೆ ಪ್ರೋತ್ಸಾಹ ಮಾಡೋದು, ಶೈಕ್ಷಣ ರಂಗದಲ್ಲಿ ಒಂದು ಪ್ರೋತ್ಸಾಹ ಮಾಡೋದು, ಆಮೇಲೆ ಇದೇ ರೀತಿ ನಾನಾ ರೀತಿಯ ರಂಗಗಳಲ್ಲಿ ಕೂಡ ನಾವು ಪ್ರೋತ್ಸಾಹ ಮಾಡಿ ನಮ್ಮ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕನ್ನೋ ಧ್ಯೇಯ ಉದ್ದೇಶದಿಂದ ಮಾತ್ರ ನಾನು ಸ್ಪರ್ಧೆ ಮಾಡಲಿಕ್ಕೆ. ಮತಕ್ಷೇತ್ರದ ಬಾಂಧವರು ಅಭಿವೃದ್ಧಿ ಪರವಾಗಿ ನಿಂತು ಯೋಚಿಸಿ ಆಮ್ ಆದ್ಮಿ ಸರ್ಕಾರ ದೆಹಲಿಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಒದಗಿಸುತ್ತಿದೆ, ಅದು ಉಚಿತವಾಗಿ, ಅದನ್ನು ಮೆಚ್ಚಿ ಪಂಜಾಬದ ಜನತೆ ಬದಲಾವಣೆ ಬಯಸಿ ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದೆಲ್ಲ ನಮ್ಮ ಮತಕ್ಷೇತ್ರದ ಜನತೆ, ನಮ್ಮ ರಾಜ್ಯದ ಜನತೆ ಗಮನಿಸಬೇಕಾಗಿದೆ. ಗಮನಿಸಿ ಇವತ್ತು ನೋಡಿ, ನಾವು ಯಾವ ಪಕ್ಷದ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋರು, ನಾವು ಜನರ ಒಳಿತಿಗಾಗಿ ನಾವು ಮಾತಾಡೋರು, ನಾವು ಅವ್ರ ಒಳಿತಿಗಾಗಿ ಕೆಲಸ ಮಾಡುವವರು. ಎಲ್ಲರೂ ಯಾವುದೇ ವಿಷಯಗಳನ್ನು ಇಟ್ಕೊಂಡು ಬರ್ತಾರೆ, ಆದರೆ ನಾವು ಚುನಾವಣೆಗೆ ಬಂದರೆ ನಾವು ಅಭಿವೃದ್ಧಿ ಮಾಡಿದಂಥದ್ದು ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಮಾಡಿದಂಥ ಒಂದು ರಿಪೋರ್ಟ್ ಕಾರ್ಡ್ ಏನಿದೆ, ಆ ರಿಪೋರ್ಟ್ ಕಾರ್ಡ್ ತಗೊಂಡು ನಾವು ಇವತ್ತು ಚುನಾವಣೆಗೆ ಬರ್ತೀವಿ, ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಹತ್ರ ಬಂದು ನಾವು ಕೇಳಿಕೊಳ್ಳುತ್ತೇವೆ ನಮ್ಮ ಕೊಡುಗೆ ಏನಿದೆ, ನೀವು ಕೊಟ್ಟಂಥ ದೆಹಲಿಯಲ್ಲಿ, ಈ ರಾಷ್ಟ್ರದ ಜನತೆ ಕೊಟ್ಟಂಥ ದೆಹಲಿಯಲ್ಲಿ ಅಧಿಕಾರ, ಆ ಅಧಿಕಾರದಲ್ಲಿ ನಾವು ನಿಮ್ಮನ್ನು ಏನು ಮಾಡಿ ಕೊಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ನಾವು ಸ್ಪಷ್ಟವಾಗಿ ರಿಪೋರ್ಟ್ ಕಾರ್ಡ್ ತೋರಿಸುತ್ತೇವೆ. ನಮ್ಮ ನಾಯಕರಾದಂಥ ರಾಷ್ಟ್ರೀಯ ಅರವಿಂದ್ ಕೇಜ್ರಿವಾಲ್ ರವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಶಿಕ್ಷಣದ ಜೊತೆಗೆ ಒಂದು ಪ್ರೋಗ್ರಾಮನ್ನು ಮಾಡಿಕೊಂಡಿದ್ದಾರೆ, ಪ್ರೊಜೆಕ್ಟನ್ನು ಮಾಡ್ತಾರೆ. ಒಂದು ಪ್ರೊಜೆಕ್ಟಿಗೆ 5 ಜನ ಸ್ಟೂಡೆಂಟ್ಗಳಿಗೆ ಆಯ್ಕೆ ಮಾಡ್ತಾರೆ, ಅವರಿಗೆ 20,000 20,000 ಸಹಾಯಧನವನ್ನು ಕೊಡ್ತಾರೆ, ಅವರು ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ, ಅವರು ಪ್ರತಿ ತಿಂಗಳ 30,000 ದುಡಿಮೆ ಮಾಡುವಂಥ ಅವಕಾಶ, ಕಲಿಕೆ ಜೊತೆ ದುಡಿಮೆಯ ಅವಕಾಶ, ಇದು ಆತ್ಮನಿರ್ಭರವನ್ನು ಮಾಡುವಂಥ ಕೆಲಸ ಕೇವಲ ಹೇಳಿಲ್ಲ, ಮಾಡಿ ತೋರಿಸಿದ್ದಾರೆ. ಇದು ಬಹಳ ಮುಖ್ಯವಾದಂಥದ್ದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಶಿಕ್ಷಣ ವಂಚಿತರಾಗಿದ್ದಾರೆ, ಅನೇಕ ರೀತಿಯ ಒಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಕೇವಲ 22 ಕಿಲೋಮೀಟರ್ ಅಲ್ಲಿ ಇರುವಂತಹ ಕೃಷ್ಣಾ ನದಿ ಇವತ್ತು 30-40 ವರ್ಷ ಕಳೆದು ಹೋದರೂ ಕೂಡ, ನಮ್ಮ ರೈತರ ಭೂಮಿಗಳನ್ನು ಕಳೆದುಕೊಂಡರೂ ಕೂಡ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಅದರ ಲಾಭ ತಗೊಳ್ತಾ ಇದ್ದಾರೆ, ಆದರೆ ನಮ್ಮ ರೈತರು ಕಣ್ಣೀರು ಸುರಿಸಿದ್ದು ಇನ್ನೂ ತನಕ ನಿಲ್ಲಲಿಲ್ಲ. ಯಾಕಂದ್ರೆ 22 ಕಿಲೋಮೀಟರ್ ಇರುವಂತಹ ಕೃಷ್ಣಾ ನದಿಯಿಂದ ಸಂಪೂರ್ಣವಾಗಿ ನಮ್ಮ ಮತಕ್ಷೇತ್ರ
ನೀರಾವರಿ ಆಗಬೇಕಾಗಿತ್ತು, ರೈತರಿಗೆ ಒಳ್ಳೇದು ಆಗಬೇಕಾಗಿತ್ತು. ಇಲ್ಲಿವರೆಗೆ ಯಾರ ರಾಜಕಾರಣಿಗಳು ಕೂಡ ಮಾಡಲಿಲ್ಲ, ಯಾವ ಪಕ್ಷದವರು ಕೂಡ ಮಾಡಿಲ್ಲ. ಬರುವಂತ ದಿನಮಾನಗಳೇ ಮತಕ್ಷೇತ್ರದ ಜನತೆ, ರಾಜ್ಯದ ಜನತೆ ನಮ್ಮನ್ನ ಆಯ್ಕೆ ಮಾಡಿದರೆ, ನಮ್ಮನ್ನ ತಮ್ಮ ಸಹಕಾರವನ್ನ ಕಡೆ ಕೊಟ್ಟರೆ, ನಾವು ಮಾಡಿದಂತ ಕಾರ್ಯವನ್ನ ನೋಡಿ ನಮ್ಮನ್ನ ಅಧಿಕಾರ ಕೊಡಿ ಅನ್ನುವಂಥದ್ದು ಮಾತು ಹೇಳಿ, ನಾನು ಪತ್ರಿಕಾ ಮಾಧ್ಯಮದವರು ನಮ್ಮನ್ನ ಕಣ್ಣು ವಂದಿಸಿ. ನಾನು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರು ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.